ಈಗ ಫಾರ್ಮುಲಾ ನೈನ್ ಅಲ್ಲಿ ನನ್ನ ಹಿಂದೆ ಯಾವ್ದಾದ್ರು ಒಂದು ನನ್ನ ಹತ್ರ ವಸ್ತು ಇತ್ತು ಅಥವಾ ಇನ್ಯಾರ ಹತ್ರ ಒಂದು ವಸ್ತು ಇತ್ತು ಅಥವಾ ಇಲ್ಲ ಅನ್ಬೇಕಾದ್ರೆ ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್. ಹ್ಯಾಡ್ ಅಂದ್ರೆ ಇತ್ತು, ಇಲ್ಲ ಅನ್ನಕ್ಕೆ ಡಿಂಟ್ ಹ್ಯಾವ್, ಅಂದ್ರೆ ಬರಿಬೇಕಾದ್ರೆ ಡಿಡ್ ನಾಟ್ ಹ್ಯಾವ್ ಅಂತ ಬರಿತೀವಿ. ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ವಸ್ತು ಇದೆ ಅಥವಾ ಇಲ್ಲ ಅನ್ಬೇಕಾದ್ರೆ ಹ್ಯಾವ್ ಡೋಂಟ್ ಹ್ಯಾವ್ ಹ್ಯಾಸ್ ಡಸಂಟ್ ಹ್ಯಾವ್ ನ ಹೆಂಗ್ ಯೂಸ್ ಮಾಡ್ತೀವಿ. ಹಂಗೆ ಪಾಸ್ಟ್ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ವಸ್ತು ಇತ್ತು ಅಥವಾ ಇಲ್ಲ ಅನ್ಬೇಕಾದ್ರೆ ಹ್ಯಾಡ್ ಅನ್ನ ಯೂಸ್ ಮಾಡ್ತೀವಿ. ಹೆಂಗೆ ಹ್ಯಾಡ್ ಬರುತ್ತೆ ಅನ್ನೋದು ಒಂದು ಫಾರ್ಮುಲಾ ನೋಡೋಣ. ಇದು ತುಂಬಾ ಸಿಂಪಲ್. ಅಲ್ಲಿ ಪ್ರೆಸೆಂಟ್ ಟೈಮ್ ಅಲ್ಲಿ ಏನಾಗೋದು, ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ ಗೆ ಹ್ಯಾವ್ ಬರ್ತಾ ಇತ್ತು, ನೆಗೆಟಿವ್ ಸೆಂಟೆನ್ಸಸ್ ಗೆ ಡೋಂಟ್ ಹ್ಯಾವ್ ಬರ್ತಿತ್ತು. ಎನಿ ಸಿಂಗ್ಯುಲರ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ ಗೆ ಹ್ಯಾಸ್ ಬರ್ತಾ ಇತ್ತು, ನೆಗೆಟಿವ್ ಸೆಂಟೆನ್ಸಸ್ ಗೆ ಡಸಂಟ್ ಹ್ಯಾವ್ ಬರ್ತಿತ್ತು. ಇಲ್ಲಿ ತುಂಬಾ ಸಿಂಪಲ್. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಯಾವುದೇ ಇದ್ರೂ ಹ್ಯಾಡ್, ಇತ್ತು ಅನ್ನಕ್ಕೆ ಹ್ಯಾಡ್, ಇಲ್ಲ ಅನ್ನಕ್ಕೆ ರಿಟರ್ನ್ ಇಂಗ್ಲಿಷ್ ಅಲ್ಲಿ ಡಿಡ್ ನಾಟ್ ಹ್ಯಾವ್ ಅಂತ ಬರಿತೀವಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಿಂಟ್ ಹ್ಯಾವ್ ಅಂತ ಬರಿತೀವಿ. ಎನಿಥಿಂಗ್ ಇಲ್ಲಿ ಏನ್ ಬೇಕಾದ್ರೂ ಬರ್ಬೋದು. ನಾವು ಪಾಸ್ಟ್ ಅಲ್ಲಿ ಹೇಳೋದ್ರಿಂದ ನನ್ನ ಹತ್ರ ಒಂದು ಬೈಸಿಕಲ್ ಇತ್ತು, ಐ ಹ್ಯಾಡ್ ಎ ಬೈಸಿಕಲ್ ಅಂತ ಹೇಳಿದ್ರೆ ಯಾವಾಗ, ಸೊ ಆಂಬಿಗಿಟಿ ಆಗುತ್ತೆ. ಸೊ ಅದಕ್ಕೆ ಟೈಮ್ ರೆಫರೆನ್ಸ್ ನ ಕೊಡ್ಬೇಕು. ಸೊ ಯೆಸ್ಟರ್ಡೇ ಐ ಹ್ಯಾಡ್ ಫೀವರ್. ಸೊ ಇಲ್ಲಿ ನೋಡಿ, ಯೆಸ್ಟರ್ಡೇ ಅನ್ನೋದು ಟೈಮ್ ರೆಫರೆನ್ಸ್, ನನಗೆ ಜ್ವರ ಇತ್ತು, ಐ ಹ್ಯಾಡ್ ಫೀವರ್. ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ನೀನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ, ಯು ಹ್ಯಾಡ್ ಎ ಡಾಲ್, ನಿನ್ನ ಹತ್ರ ಒಂದು ಡಾಲ್ ಇತ್ತು. ಸೊ ಯು ಬಂದಾಗ ಹ್ಯಾಡ್, ಸೊ ಇತ್ತು ಪಾಸ್ಟ್, ಹಂಗಾಗಿ ಯು ಹ್ಯಾಡ್ ಎ ಡಾಲ್. ಈಗ ನಿನ್ನ ಹತ್ರ ಡಾಲ್ ಇದೆ ಅಂದ್ರೆ ಯು ಹ್ಯಾವ್ ಎ ಡಾಲ್ ಅಂತ ಹೇಳ್ತೀವಿ. ಸೊ ಪಾಸ್ಟ್ ಅಲ್ಲಿ, ಸೊ ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ನಿನ್ನ ಹತ್ರ ಒಂದು ಗೊಂಬೆ ಇತ್ತು. ಅವಳು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ, ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಶಿ ಹ್ಯಾಡ್ ಗುಡ್ ಟೀಚರ್ಸ್, ಅವಳಿಗೆ ಒಳ್ಳೆ ಟೀಚರ್ಸ್ ಇದ್ರು. ಪಿ ಯು ಸಿ ಲೋ ಏನೋ ಒಂದು ಯಾವುದೋ ಒಂದು ಸಬ್ಜೆಕ್ಟ್ ಅಥವಾ ಪಿ ಯು ಸಿ ಅಲ್ಲಿ ತುಂಬಾ ಈಸಿ ಆಗ್ತಾ ಇರುತ್ತೆ ಎಲ್ಲ ಸಬ್ಜೆಕ್ಟ್ಸು. ಆಗ ಯಾರೋ ಹೇಳ್ತಾರೆ ಎಷ್ಟು ಸ್ಟ್ರಾಂಗ್ ಇದೆ ಈ ಹುಡುಗಿಗೆ ಬೇಸಿಕ್ಸ್ ಅಂತ ಹೇಳಿದಾಗ, ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಶಿ ಹ್ಯಾಡ್ ಗುಡ್ ಟೀಚರ್ಸ್, ಅವಳು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ ಅವಳಿಗೆ ಒಳ್ಳೆ ಟೀಚರ್ಸ್ ಇದ್ರು, ಶಿ ಹ್ಯಾಡ್ ಗುಡ್ ಟೀಚರ್ಸ್. ವೆನ್ ರಘು ವಾಸ್ ಇನ್ ಹೈ ಸ್ಕೂಲ್, ರಘು ಹೈಸ್ಕೂಲ್ ಅಲ್ಲಿ ಇದ್ದಾಗ, ಹಿ ಹ್ಯಾಡ್ ಗುಡ್ ಫ್ರೆಂಡ್ಸ್, ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದ್ರು. ವೆನ್ ರಘು ವಾಸ್ ಇನ್ ಹೈ ಸ್ಕೂಲ್, ಹಿ ಹ್ಯಾಡ್ ಗುಡ್ ಫ್ರೆಂಡ್ಸ್, ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದ್ರು. ವೆನ್ ದೇ ವರ್ ಇನ್ ಮೈಸೂರ್, ಅವರು ಮೈಸೂರಲ್ಲಿ ಇದ್ದಾಗ, ದೇ ಹ್ಯಾಡ್ ಗುಡ್ ಕಾಂಟ್ಯಾಕ್ಟ್ಸ್, ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ವೆನ್ ದೇ ವರ್ ಇನ್ ಮೈಸೂರ್, ದೇ ಹ್ಯಾಡ್ ಗುಡ್ ಕಾಂಟ್ಯಾಕ್ಟ್ಸ್, ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. 5 years back, 5 ವರ್ಷದ ಹಿಂದೆ, ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್ ಅಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇತ್ತು. 5 years back, ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ಹಾಸ್ಪಿಟಲ್ಸ್. 15 years back, ಹಾಸನ್ ಇನ್ ಬ್ಯಾಂಗ್ಳೂರ್, 15 ವರ್ಷದ ಹಿಂದೆ ಹಾಸನ್ ಮತ್ತೆ ಬ್ಯಾಂಗ್ಳೂರ್ ಅಲ್ಲಿ ಒಳ್ಳೆ ರೋಡ್ಸ್ ಇತ್ತು. ಹಾಸನ್ ಇನ್ ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ರೋಡ್ಸ್. ವೆನ್ ವಿ ವರ್ ಇನ್ ಹಾಸನ್, ನಾವು ಹಾಸನ್ ಅಲ್ಲಿ ಇದ್ದಾಗ, ವಿ ಹ್ಯಾಡ್ ಎ ಕಾರ್, ನಮ್ಮ ಹತ್ರ ಒಂದು ಕಾರ್ ಇತ್ತು. ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್, ರಘು ಮತ್ತೆ ಪವನ್ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ, ದೇ ಹ್ಯಾಡ್ ಗುಡ್ ಲೆಕ್ಚರರ್ಸ್, ಅವರಿಗೆ ಒಳ್ಳೆ ಲೆಕ್ಚರರ್ಸ್ ಇದ್ರು. ಇಲ್ಲಿ ದೇ ಅಂದ್ರೆ ರಘು ಅಂಡ್ ಪವನ್ ಇಬ್ರು ಸಂಬಂಧ ಪಡುತ್ತೆ, ಹಂಗಾಗಿ ದೇ ಬಂತು. ಸೊ ಈಗ ನೋಡಿ, ಇಲ್ಲಿ ವರ್ ಯಾಕೆ ಬಂತು ಅಂದ್ರೆ ರಘು ಅಂಡ್ ಪವನ್ ಇಬ್ರು ಆದ್ರು, ಹಂಗಾಗಿ ಪಾಸ್ಟ್ ಟೈಮ್ ರೆಫರೆನ್ಸ್ ಇದು. ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್, ಅವರು ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ. ವೆನ್ ಮೈ ಸಿಸ್ಟರ್ ವಾಸ್ ಇನ್ UK, ನನ್ನ ಸಿಸ್ಟರ್ UK ಅಲ್ಲಿ ಇದ್ದಾಗ, ಮೈ ಸಿಸ್ಟರ್ ಸಿಂಗ್ಯುಲರ್ ಹಂಗಾಗಿ ವಾಸ್ ಬಂತು. ವೆನ್ ಮೈ ಸಿಸ್ಟರ್ ವಾಸ್ ಇನ್ UK, ಶಿ ಹ್ಯಾಡ್ ಗುಡ್ ಫ್ರೆಂಡ್ಸ್, ಅವಳಿಗೆ ಒಳ್ಳೆ ಫ್ರೆಂಡ್ಸ್ ಅಲ್ಲಿ ಇದ್ರು. ಯೆಸ್ಟರ್ಡೇ ಐ ಡಿಂಟ್ ಹ್ಯಾವ್ ಫೀವರ್, ನಿನ್ನೆ ನನಗೆ ಜ್ವರ ಇರಲಿಲ್ಲ. ಯಾರೋ ಡಾಕ್ಟರ್ ಹತ್ರ ಹೋಗ್ತೀರಾ, ತುಂಬಾ ಜ್ವರ ಇರುತ್ತೆ, ನಿನ್ನೆ ಜ್ವರ ಇತ್ತಾ ಅಂತ ಕೇಳ್ತಾರೆ. ಇಲ್ಲ, ನಿನ್ನೆ ನಂಗೆ ಜ್ವರ ಇರಲಿಲ್ಲ. ಯೆಸ್ಟರ್ಡೇ ಐ ಡಿಂಟ್ ಹ್ಯಾವ್ ಫೀವರ್. ನೀನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ, ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ಯು ಡಿಂಟ್ ಹ್ಯಾವ್ ಲೈಬ್ರರಿ ಫೆಸಿಲಿಟಿ, ನಿನಗೆ ಲೈಬ್ರರಿ ಫೆಸಿಲಿಟಿ ಇರಲಿಲ್ಲ. ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಅವಳು ಹತ್ತನೇ ಕ್ಲಾಸ್ ಅಲ್ಲಿ ಇದ್ದಾಗ, ಶಿ ಡಿಂಟ್ ಹ್ಯಾವ್ ಎ ಕಂಪ್ಯೂಟರ್, ಅವಳ ಹತ್ರ ಒಂದು ಕಂಪ್ಯೂಟರ್ ಇರಲಿಲ್ಲ. ವೆನ್ ರಘು ವಾಸ್ ಇನ್ ಮೈಸೂರ್, ರಘು ಮೈಸೂರಲ್ಲಿ ಇದ್ದಾಗ, ಹಿ ಡಿಂಟ್ ಹ್ಯಾವ್ ಡ್ರೈವಿಂಗ್ ಲೈಸೆನ್ಸ್, ಅವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. 10 years back, 10 ವರ್ಷದ ಹಿಂದೆ, ಬ್ಯಾಂಗ್ಳೂರ್ ಡಿಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರ್ ಅಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇರಲಿಲ್ಲ. 15 years back, 15 ವರ್ಷದ ಹಿಂದೆ, ಬ್ಯಾಂಗ್ಳೂರ್ ಅಂಡ್ ಮೈಸೂರ್
didn't have good companies. Bangalore matte Mysore alli olle companies irlilla. When we were in Hasan, now Hasan alli iddaga, we didn't have a bike. Namatra ondu bike irlilla. When my sister was in Canada, my sister singular, hangagi was barbeko. When my sister was in Canada, she didn't have good neighbors. Avalige olle neighbors irlilla. Neighbors andre akka pakka irthakkantavaru. ಇದನ್ನು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಿಂಟ್ ಹ್ಯಾವ್ ಅಂತಾನೆ ಹೇಳಿ. ಸೊ ರಿಟನ್ ಇಂಗ್ಲಿಷ್ ಅಲ್ಲಿ ಡಿಡ್ ನಾಟ್ ಹ್ಯಾವ್ ಅಂತ ಬರೀಬಹುದು, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಿಂಟ್ ಹ್ಯಾವ್ ಅಂತಾನೆ ಹೇಳಿ. ವೆನ್ ಐ ವಾಸ್ ಇನ್ ಮೈಸೂರ್, ನಾನು ಮೈಸೂರಲ್ಲಿ ಇದ್ದಾಗ ಐ ಡಿಂಟ್ ಹ್ಯಾವ್ ಎ ಕಾರ್, ನನ್ನ ಹತ್ರ ಕಾರು ಇರಲಿಲ್ಲ. 5 years ಬ್ಯಾಕ್ ಐ ಡಿಂಟ್ ಹ್ಯಾವ್ ಮನಿ, 5 ವರ್ಷದ ಹಿಂದೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಸೊ ಪಾಸ್ಟ್ ಅಲ್ಲಿ, ಸೊ ಏನಾದ್ರೂ ಒಂದು ವಸ್ತು ಇತ್ತು ಅಥವಾ ಇಲ್ಲ ಅನ್ಬೇಕಾದ್ರೆ ಪಾಸಿಟಿವ್ ಸೆಂಟೆನ್ಸಸ್ ಗೆ ಹ್ಯಾಡ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ ಗೆ ಡಿಂಟ್ ಹ್ಯಾವ್ ಬರುತ್ತೆ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ, ಎನಿ ಸಿಂಗ್ಯುಲರ್ ಬಂದಾಗ ಪಾಸಿಟಿವ್ ಸೆಂಟೆನ್ಸಸ್ ಗೆ ಹ್ಯಾಡ್, ನೆಗೆಟಿವ್ ಸೆಂಟೆನ್ಸಸ್ ಗೆ ಡಿಂಟ್ ಹ್ಯಾವ್ ಬರುತ್ತೆ. ಥ್ಯಾಂಕ್ ಯು.